ವಿಶ್ವದ ಅತ್ಯಂತ ಪುಟ್ಟ ದೇಶ ಯಾವುದು ಗೊತ್ತಾ? ಇಲ್ಲಿನ ಜನಸಂಖ್ಯೆ ಕೇಳಿದ್ರೆ ಅಚ್ಚರಿಯಾಗೋದು ಗ್ಯಾರಂಟಿ. ಜಗತ್ತಿನ ಅತ್ಯಂತ ಪುಟ್ಟ ರಾಷ್ಟ್ರ ಯಾವುದಂದ್ರೆ ಅಮೆರಿಕಾದ ನೇವಾಡಾ ರಾಜ್ಯದಲ್ಲಿರೋ ರಿಪಬ್ಲಿಕ್ ಆಫ್ ಮೊಲೋಸಿಯಾ. ನೇವಾಡಾ ತನ್ನ ಶ್ರೀಮಂತ ಗಣಿಗಾರಿಕೆಯ ಇತಿಹಾಸ ಹೊಂದಿರುವ ವಿಶಾಲವಾದ ರಾಜ್ಯವಾಗಿದೆ. ಅಚ್ಚರಿಯ ಸಂಗತಿ ಅಂದ್ರೆ ಈ ರಾಜ್ಯದ ಗಡಿಯೊಳಗೊಂದು ಸಾರ್ವಭೌಮ ದೇಶವಿದೆ, ಅದೇ ರಿಪಬ್ಲಿಕ್ ಆಫ್ ಮೊಲೋಸಿಯಾ. ಪುಟ್ಟದಾದ್ರೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಕಂಟ್ರಿ ಇದು. ರಿಪಬ್ಲಿಕ್ ಆಫ್ ಮೊಲೋಸಿಯಾಕ್ಕೆ ತೆರಳಲು ಕಾರ್ಸನ್ ಸಿಟಿಯ ಪಶ್ಚಿಮಕ್ಕೆ ಸುಮಾರು 30 ನಿಮಿಷ ಪ್ರಯಾಣಿಸಬೇಕು. ಅದೆಷ್ಟು ಚಿಕ್ಕ ದೇಶವೆಂದ್ರೆ ಮೊಲೋಸಿಯಾದ ವಿಸ್ತೀರ್ಣ 2 ಎಕರೆಗಿಂತಲೂ ಕಡಿಮೆ ಇದೆ. ಇದು ನೇವಾಡಾದ ಡೇಟನ್ ನಲ್ಲಿ ಕಾರ್ಸನ್ ನದಿಯ ದಡದಲ್ಲಿದೆ. 1977ರಲ್ಲಿ ಮೊಲೋಸಿಯಾ ಸ್ಥಾಪನೆಯಾಯಿತು. ಈ ದೇಶವನ್ನ ಮೂಲತಃ ಗ್ರ್ಯಾಂಡ್ ರಿಪಬ್ಲಿಕ್ ಆಫ್ ವಾಲ್ಡ್ಸ್ಟೈನ್ ಎಂದು ಕರೆಯಲಾಗುತ್ತೆ. ಸುಮಾರು 20 ವರ್ಷಗಳ ನಂತರ ಇದರ ಹೆಸರನ್ನ ಅಂದ್ರೆ 1998ರಲ್ಲಿ ಮೊಲೋಸಿಯಾ ಸಾಮ್ರಾಜ್ಯ ಎಂದು ಬದಲಾಯಿಸಲಾಯಿತು. ಮೊಲೋಸಿಯಾವನ್ನ ಯಾರು ಆಳ್ತಾರೆ ಎಂದು ನೀವು ಅಚ್ಚರಿ ಪಡ್ತೀರೇ? ಆತನ ಹೆಸರು ಕೆವಿನ್ ಬಾಗ. ಕೆವಿನ್ ಹದಿಹರಿಯದವನಾಗಿದ್ದಾಗ ಸ್ನೇಹಿತನೊಂದಿಗೆ ಸೇರಿ ಈ ರಾಷ್ಟ್ರವನ್ನ ಸ್ಥಾಪಿಸಿದ. ನಿರ್ಭೀತ ನಾಯಕನೆಂದೇ ಕೆವಿನ್ ಹೆಸರು ಮಾಡಿದ್ದಾನೆ. ವಿವಿಧ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರವನ್ನ ಪ್ರತಿನಿಧಿಸುತ್ತಾನೆ. ಇಲ್ಲಿನ ಜನರ ಪ್ರೀತಿ ಗಳಿಸಿದ್ದಾರೆ. ಫ್ರೆಂಡ್ಶಿಪ್ ಗೇಟ್ವೇ, ಬ್ಯಾಂಕ್ ಆಫ್ ಕಿಕಾಸಿಯಾ ಮತ್ತು ಮೊಲೋಸಿಯನ್ ಸರ್ಕಾರಿ ಕಚೇರಿ ರಿಪಬ್ಲಿಕ್ ಆಫ್ ಮೊಲೋಸಿಯಾದಲ್ಲಿದೆ. ಪ್ರವಾಸಿಗರು ಮೊಲೋಸಿಯಾಗಕ್ಕೆ ಭೇಟಿ ನೀಡಬಹುದು. ಭೇಟಿಗೂ ಮೊದಲೇ ಬುಕಿಂಗ್ ಮಾಡಿಕೊಂಡಿರಬೇಕು. ಪ್ರವಾಸಿಗರು ಇಲ್ಲಿಗೆ ಬರಲು ಮೊಲೋಸಿಯಾದ ಕರೆನ್ಸಿ ವಲೂರಾವನ್ನ ಪಡೆದುಕೊಳ್ಬೇಕು. ಇಲ್ಲಿನ ಜನರು ಎಸ್ಪೆರಾಂಟೋ ಮತ್ತು ಸ್ಪ್ಯಾನಿಶ್ ಭಾಷೆಯನ್ನ ಮಾತಾಡ್ತಾರೆ, ಆದ್ರೆ ಇವರ ರಾಷ್ಟ್ರೀಯ ಭಾಷೆ ಇಂಗ್ಲಿಷ್. ಅಚ್ಚರಿ ಆದ್ರೂ ಇದು ಸತ್ಯ. ಈ ದೇಶದಲ್ಲಿರೋದು ಕೇವಲ 30 ಜನರು ಮಾತ್ರ. ಇಂತಹ ಸ್ವಯಂ ಘೋಷಿತ ದೇಶಗಳನ್ನ ಮೈಕ್ರೋನೇಷನ್ ಎಂದು ಕರೆಯಲಾಗುತ್ತೆ. ಇವುಗಳನ್ನ ವಿಶ್ವಸಂಸ್ಥೆ ಅಥವಾ ಯಾವುದೇ ಇತರ ದೇಶಗಳು ಗುರುತಿಸುವುದಿಲ್ಲ. ಅವರಿಗೆ ಅವರದ್ದೇ ಆದ ಗಡಿ, ಕಾನೂನು, ಬ್ಯಾಂಕಿಂಗ್ ವ್ಯವಸ್ಥೆ, ಸೈನಿಕರು ಇದ್ದಾರೆ. ಆದರೆ ನೆರೆಯ ದೇಶವು ಅವರಿಗೆ ಪ್ರಾಮುಖ್ಯತೆ ನೀಡೋದಿಲ್ಲ. ಒಟ್ಟು 30 ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. 4 ನಾಯಿಗಳು ಸಹ ಇವರ ಜೊತೆ ವಾಸ ಮಾಡ್ತಾ ಇದೆ. ಇದನ್ನ ಕೇಳಿದ್ರೆ ನಮಗೆ ಅಚ್ಚರಿ ಆಗೇ ಆಗುತ್ತೆ.